ನಮಸ್ಕಾರ, ಪರಿಮಳ ಕಿಚನ್ ಗೆ ಸ್ವಾಗತ. ಇವತ್ ನಾನು ಪುಟಾಣಿ ಚಟ್ನಿ ಪುಡಿ, ಕಡ್ಲೆ ಅಂತಾನು ಅಂತಾರೆ, ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಇದರಿಂದ ನಿಮಗೆ ನನ್ನ ಹೊಸ ಹೊಸ ಚಾನೆಲ್ ಗಳೆಲ್ಲ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ನೋಡ್ಕೋಬಹುದು, ನಿಮಗೂ ಹೆಲ್ಪ್ ಆಗುತ್ತೆ. ಕಡ್ಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಡ್ಲೆ ಅಂದ್ರೆ ಪುಟಾಣಿನೂ ಅಂತಾರೆ. ಆಗುವ ಸಾಮಗ್ರಿಗಳು ಪುಟಾಣಿ, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, ಉಪ್ಪು, ಖಾರದ ಪುಡಿ ಮತ್ತು ಎಣ್ಣೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೊಂತಿದ್ದೀನಿ. ಎಣ್ಣೆ ಕಾಯಿಲಿ ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಗರಿ ಗರಿ ಮಾಡ್ಕೋಬೇಕು, ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಬಾಳ್ಕೆನೂ ಬರುತ್ತೆ. ಒಂದು ತಿಂಗಳಾದ್ರೆ ಇಟ್ಕೊಂಡು ತಿನ್ಬೋದು, ಏನು ಕೆಡೋದಿಲ್ಲ. ಒಣಕೊಬ್ಬರಿ ಹಾಕ್ತಾ ಇದ್ದೀನಿ, ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಒಂದ್ ನಿಮಿಷ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈಗ ನೋಡಿ ಇದು ಫ್ರೈ ಆಗಿದೆ, ಪುಟಾಣಿ ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ತುಂಬಾ ಫ್ರೈ ಮಾಡಬಾರ್ದು, ಅವಾಗ ತುಂಬಾ ರುಚಿಯಾಗುತ್ತೆ ಇದು ಚಟ್ನಿ ಪುಡಿ ಈ ತರ ಮಾಡ್ಕೊಳ್ಳೋದ್ರಿಂದ. ಮತ್ತೆ ಚೆನ್ನಾಗು ಬಾಳಿಕೆ ಬರುತ್ತೆ, ಫ್ರೆಶ್ ಆಗೇ ಇರುತ್ತೆ ಎಷ್ಟು ದಿನ ಇಟ್ಟರು. ಈಗ ಇದಾಗಿದೆ, ಮಿಕ್ಸಿಗೆ ಹಾಕ್ತೀನಿ. ಈಗ ಮಿಕ್ಸಿಗೆ ಹಾಕೊಂತ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ. ಹುಣಸೆ ಹಣ್ಣು ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿ ಕೂಡುತ್ತೆ, ಪುಡಿ ಆಗುತ್ತೆ ಚೆನ್ನಾಗಿ, ಪುಡಿ ಒಳಗೆ ಚೆನ್ನಾಗಿ ಕೂಡುತ್ತೆ. ಅದು ಮೆತ್ತಗಿದ್ರೆ ಮಿಕ್ಸಿಗೆ ಆಗಲ್ಲ, ಅದು ಪುಡಿ ಆಗದೇ ಇಲ್ಲ. ಅದಕ್ಕೋಸ್ಕರ ಇದು ಎಣ್ಣೆ ಜೊತೆಗೆ ಅದನ್ನು ಹಾಕಿ ಫ್ರೈ ಮಾಡಿಬಿಡ್ಬೇಕು. ಉಪ್ಪು ಹಾಕ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅದೆಲ್ಲ ಬಿಸಿ ಮಾಡ್ಕೊಂಡು ಆದ್ಮೇಲೆ ಮಿಕ್ಸಿಗೆ ಹಾಕೋಬೇಕಾದ್ರೆ ಇದನ್ನ ಹಾಕ್ಬೇಕಾಗತ್ತೆ. ಬೆಲ್ಲ ಹಾಕ್ತಾ ಇದ್ದೀನಿ, ಈಗ ಮಿಕ್ಸಿ ಹಾಕೊಂತೀನಿ. ಈಗ ಪುಡಿ ಆಗಿದೆ ನೋಡಿ, ಮಿಕ್ಸಿಗೆ ಹಾಕಿದ್ದೀನಿ ನೋಡಿ, ಈ ತರ ಗಮ್ಮಂತ ವಾಸನೆ ಬರ್ತಾ ಇದೆ. ಜೀರಿಗೆದು, ಕರಿಬೇವಿಂದು ಎಲ್ಲಾನು ಸೇರಿ, ಬೆಳ್ಳುಳ್ಳಿದು ಚೆನ್ನಾಗಿ ವಾಸನೆ ಬರ್ತಾ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ವಾಸನೆ ನೋಡ್ತಾ ಇದ್ರೇನೆ ಹೊಟ್ಟೆ ಹಸಿವಾಗುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ಈರುಳ್ಳಿ ಸೌತೆಕಾಯಿ ಎಲ್ಲ ಸೈಡಿಗೆ ಇಟ್ಕೊಂಡು ನೆಂಚ್ಕೊಂಡು ತಿನ್ಬೋದು, ಚಪಾತಿಗೂ ಮೇಲೆ ತುಪ್ಪದ ಜೊತೆಗೆ ನೆಂಚ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಕಡಲೆ ಪುಡಿ. ಈಗ ನೀವು ಕಡಲೆ ಚಟ್ನಿ ಪುಡಿ ಮಾಡಿದ್ದೆಲ್ಲ ನೋಡ್ಕೊಂಡ್ರಲ್ವಾ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನಿಮ್ಮೊಂದಿಗೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇದ್ದೀನಿ. ಅಲ್ಲಿ ತನಕ ನಿಮಗೆಲ್ಲ ಬಾಯ್ ಬಾಯ್.